ಆಮೇಲೆ ಚಾರ್ಜ್ಗೆ ಹಾಕ್ಬೇಕಾದ್ರೆ ನೋಡ್ತೀವಿ ಇನ್ಸ್ಟಾ 360 ಇಲ್ಲ. ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತೇನೆ. ಅದು ಪಾರ್ಟಬಲ್ ಶವರ್ ಮಾಡ್ಬೇಕಂತ. ಅದಕ್ಕೆ ಇಲ್ಲಿ ಸ್ಲಿಪ್ಪರ್ಸ್ ಕೇಳಿದ್ರೆ ಯಾವ್ದು ಸ್ವಾಮೀಜಿ ಚಪ್ಪಲಿ ಕೊಟ್ಟು ನೋಡಿದ. ಮನೆಗೆ ಎರಡು ಎತ್ಕೊಂಡು ಹೋಗೋಣ ಎರಡು ಜೊತೆ ಇರ್ಲಿ ಅಂದ್ಬಿಟ್ಟು ಕೇಳಿದೀವಿ, ಕೊಡ್ತೀನಿ ಅಂತ ಹೇಳುವ ತಗೊಂಬರಕ್ ಹೋಗ್ಬಾರೆ, ಅವ್ರು ತಗೊಂಬರ್ಲಿ ಎರಡನ್ನ ಕವರ್ಗೆ ಹಾಕೊಂಡು ಹೊಂಟ ಕೂಡ ಅವ್ರದ್ದು ಕಂಪ್ಯೂಟರ್ ಕಾಯ್ಸಿರೋ ನೋ ಅಮ್ಮ ಎದ್ಕೊಂಡೆ ಬಿಟ್ಟು. ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ವ್ಲಾಗ್ ಶುರು ಆಗ್ತಾ ಇರೋದು ನಮ್ಮ ರೂಮಿನ ಬಾಲ್ಕನಿಯಿಂದ. ಬಾಲ್ಕನಿ ನೋಡಿ ಗೈಸ್, ಬೆಳಗ್ಗೆ ಅದು ಬೀಚು, ಇದು ಬಾಲ್ಕನಿ, ಇದು ನಮ್ಮ ಗೆಸ್ಟ್ ಹೌಸ್, ಇದು ಗೆಸ್ಟ್ ಹೌಸ್ಟು. ಸೊ ಈ ಥರ ತುಂಬ ಗೆಸ್ಟ್ ಹೌಸ್ಗಳಿದೆ, ಎಷ್ಟೋ ಎಕರೆಲ್ಲ ಐತೆ. ಇದು ಇಲ್ಲಿ ಬರಬೇಕು ಅಂದ್ರೆ ಬಗಿಲ್ ಬರಬೇಕು, ಒಂದು 15 ನಿಮಿಷ ಆಗುತ್ತೆ ನಡ್ಕೊಂಬಂದ್ರೆ, ಒಂದು ಮಿನಿಮಮ್ 15 ನಿಮಿಷ ಆಯ್ತೈತೆ. ಫೈನಲಿ ಬಂದು ಗ್ರ್ಯಾಂಡ್ ಹಯಾತ್ ರೀಚ್ ಆಗಿದ್ದೀವಿ. ನೋಡಿ ಗ್ರ್ಯಾಂಡ್ ಹಯಾತ್ ಹೇಗಿದೆ ಅಂತ ತೋರಿಸ್ತೀನಿ. ಫಸ್ಟ್ ಹೋಗಿ ಚೆಕ್ ಇನ್ ಆಗೋಣ. ಥ್ಯಾಂಕ್ ಯು ಬಾಯ್. ಚೆನ್ನಾಗಿದೆ ಗೈಸ್, ಟ್ರಾಪಿಕಾನ್ ಆರೆಂಜ್ ಜ್ಯೂಸ್ ಅನ್ಸುತ್ತೆ ಇದು. ಗೈಸ್ ಎಲ್ಲ ಐ ಡಿ ಕೊಟ್ಟು ಚೆಕ್ ಇನ್ ಮಾಡ್ತಾ ಇದ್ದೀವಿ. ನೋಡಿ ಚೆಕ್ ಇನ್ ನಡೀತಾ ಇದೆ. ಅವ್ರ ಹತ್ರ ನಮಗೆ ಬೀಚ್ ಹಾಗೂ ಪೂಲ್ ವ್ಯೂ ಏನಾದರೂ ಒಂದು ರೂಮ್ ಕೇಳ್ತಾ ಇದ್ದೀವಿ. ನೋಡೋಣ, ಅದಕ್ಕೆ ಚೆಕ್ ಮಾಡ್ತೀನಿ ಸರ್, ಅವೈಲೇಬಿಲಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ, ಅದೇನೋ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದು ಕೊಡ್ತಾರಂತೆ, ಇಲ್ಲಾಂದರೆ ನಾರ್ಮಲ್ ಏನು ಮಾಡೋಕ್ಕಾಗಲ್ಲ. ಗೈಸ್ ಇವಾಗ ಏನಂದರೆ ಬೇಬಿಗೆ ಎಕ್ಸ್ಟ್ರಾ 3.5 ಸಾವಿರ ಅಂತೆ. ಆ್ಯಸ್ ಅ ಗೆಸ್ಟ್ ದೇ ಆರ್ ಗಿವಿಂಗ್ ಇಟ್ ಫಾರ್ ಫ್ರೀ. ಥ್ಯಾಂಕ್ ಯು, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಗೈಸ್ ಇವಾಗ ಬಂದಿದ್ದೀವಿ, ನಮ್ಮದು ಸೆಕೆಂಡ್ ಬಿಲ್ಡಿಂಗ್ ಅಂತೆ, ಎಲ್ಲಿ ಅಂತಲೇ ಗೊತ್ತಿಲ್ಲ. ಇಲ್ಲಿ ಅಪಿತಪ್ಪಿ ಕಳೆದೋದ್ರೆ ಸಿಗೋದು ಕಷ್ಟ ಇಲ್ಲಿ, ಆ ಥರ ಇದೆ. ಎಲ್ಲೆಲ್ಲಿಂದನೋ ಹೆಂಗೆಂಗೋ ಲಿಂಕ್ ಇದೆ. ಸೊ ಬನ್ನಿ, ಇವತ್ತು ನಾವಿರೋ ಸ್ಟೇ ಬಂದು ಗ್ರ್ಯಾಂಡ್ ಹಯಾತ್ ಅಂತ. ಇದು ಬಂದು ಗೋವಾದಲ್ಲಿರುವಂಥದ್ದು. ಗ್ರ್ಯಾಂಡ್ ಹಯಾತ್ ಪರ್ ಡೇ ಎಷ್ಟು ಕಾಸ್ಟು ಅಂತ ತಿಳ್ಕೊಳ್ಬೇಕು ಅಂದರೆ, ಸೊ ಇದು ಎವ್ರಿ ಡೇ ಟ್ಯಾರಿಫ್ ಚೇಂಜ್ ಆಗ್ತಾಯಿರುತ್ತೆ. ಇವತ್ತಿನ ಟ್ಯಾರಿಫ್ ಬಂದು ನಮಗೆ ಸಿಕ್ಕಿರೋ ಪ್ರೈಸ್ ಬಂದು 32,000 ಚಿಲ್ಲರೆ, 32,500 ಒಂದು ದಿನದ ಸ್ಟೇ ಗ್ರ್ಯಾಂಡ್ ಹಯಾತಲ್ಲಿ ಇವತ್ತಿನ ಟ್ಯಾರಿಫು. ಯೂಶ್ವಲಿ ನಾವು ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ 22,000 ನಾನು ಕೊಡಿಸಿದ್ದೆ ಈ ಸ್ಟೇನ. ಇವಾಗ ಟ್ಯಾರಿಫು, ಇದು ಪೀಕ್ ಸೀಸನ್ ಅಂತ ಏನೋಪ್ಪ ಗೊತ್ತಿಲ್ಲ. ಸೊ ಈ ಟೈಮಲ್ಲಿ ಇದು ಜಾಸ್ತಿ ಅಂತೆ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ. ಗೈಸ್ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಗೆಸ್ಟ್ ಹೌಸ್ 2 ಅಂತೆ. ಗೈಸ್ ನೋಡಿ ಗೈಸ್, ಇದು ಗೆಸ್ಟ್ ಹೌಸ್ 6. ಸೊ ಈ ಥರ ಎಷ್ಟೊಂದು ಗೆಸ್ಟ್ ಹೌಸ್ಗಳಿರುತ್ತೆ. ಆ ಗೆಸ್ಟ್ ಹೌಸಲ್ಲಿ ನಮ್ಮದು ಗೆಸ್ಟ್ ಹೌಸ್ 2 ನೋಡಿ, ಗೆಸ್ಟ್ ಹೌಸ್ 7 ಅದು. ಗುರು ಇದು ಫುಲ್ಲು ಬೀಚು ಗುರು, ಕತ್ಲಲ್ಲಿ ಏನು ಕಾಣೋಣ 100% ನಂಗೊತ್ತು ನೋಡಿ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಸ್ಟೇ, ನಾನು ಹೈದರಾಬಾದಲ್ಲಿ ಹಯಾತಲ್ಲಿ ಸ್ಟೇ ಆಗಿದೆ. ಸೊ ಯಾವತ್ತು ಗೋವಾ ಹಯಾತಲ್ಲಿ ಸ್ಟೇ ಆಗಿರಲಿಲ್ಲ. ಬನ್ನಿ ಹೋಗೋಣ. ಇದು ನಮ್ಮ ರೂಮ್ ಎಂಟ್ರೆನ್ಸು, ಹಿಂಗೆ ಬಂದರೆ ಇದು ಫಸ್ಟ್ ಸಿಗೋದೆ ವಾಶ್ರೂಮು ನೋಡಿ. ವಾಶ್ರೂಮಲ್ಲಿ ಬಾತ್ಟಬ್ ಇದೆ, ಕಮೋಡು, ಮಿರರು, ಶವರ್ ಏರಿಯಾ. ಸೊ ಇದಾದಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ಬೆಡ್ಸ್. ಇಲ್ಲಿ 3 ಬೆಡ್ಸ್ ಇದೆ, 2 ಟ್ವಿನ್ ಬೆಡ್ಡು, ಒಂದು ಎಕ್ಸ್ಟ್ರಾ ಬೆಡ್ಡು, ಅದ್ಬಿಟ್ರೆ ಟಿವಿ, ಅದ್ಬಿಟ್ರೆ ಮಿರರು, ಅದ್ಬಿಟ್ರೆ ವ್ಯೂ ನೋಡಿ ಗಾಯ್ಸ್. ವಾ ಬ್ಯೂಟಿಫುಲ್, ದಿಸ್ ಇಸ್ ಅ ಬೀಚ್ ವ್ಯೂ. ಸೊ ನೀವು ಸ್ಟ್ರೈಟ್ ಹೋದರೆ ಅಲ್ಲಿ ಬೀಚ್ ಇದೆ. ಇದು ಲಾನು, ಸಕ್ಕದಾಗಿದೆ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಹಯಾತಲ್ಲಿ ಹೈದರಾಬಾದಲ್ಲಿದೆ, ಬಟ್ ಹೈದರಾಬಾದ್ ಹಯಾತ್ ಈ ಥರ ಇರಲಿಲ್ಲ, ಅದೇ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ದಿಸ್ ಇಸ್ ನೆಕ್ಸ್ಟ್ ಲೆವೆಲ್ ಕ್ರೇಜಿ ನೋಡಿ, ದಿಸ್ ಆರ್ ಆಲ್ ಗೆಸ್ಟ್ ಹೌಸಸ್, ಇಟ್ಸ್ ವೆರಿ ಬ್ಯೂಟಿಫುಲ್ ಗೈಸ್.
ಇತ್ತು ನಮ್ಮ ರೂಮ್ ಟೂರು, ಲಕ್ಸುರಿ ರೂಮ್ ಟೂರು ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಸೊ ಇವತ್ತು ಈ ವ್ಲಾಗ್ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಇವತ್ತೇನು ಪ್ಲ್ಯಾನು ಅಂತಲೇ ಇಲ್ಲ. ಆದರೆ ನಿನ್ನೆ ಏನಾಯಿತು ಅಂದರೆ, ನಾವು ನಿನ್ನೆ ಊಟ ಮಾಡ್ಕೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬಂದಮೇಲೆ ಎಲ್ಲ ಚಾರ್ಜ್ಗೆ ಆಗ್ತಾಯಿದೆ, ನನ್ನ ಮೈಕು, ಫೋನು, ವಾಚು ಎಲ್ಲ ಚಾರ್ಜ್ಗೆ ಹಾಕ್ಬೇಕಂದ್ರೆ ಇನ್ಸ್ಟಾ 360 ಚಾರ್ಜ್ಗೆ ಹಾಕೋಣ ಅಂದ್ಬಿಟ್ಟು ಇನ್ಸ್ಟಾ 360 ಎಲ್ಲಿ ಅಂತ ಕೇಳಿದೆ ನಮ್ಮ ಹುಡುಗರನ್ನ. ನಮ್ಮ ಹುಡುಗರು ನನ್ನ ಕೇಳಿದ್ರೆ ಎಲ್ಲಿ ಅಂದರೆ, ನಾನು ನಮ್ಮ ಹುಡುಗನ ಕೈ ಕ್ಲಿಯರಾಗಿ ಕೊಟ್ಟಿದ್ದೀನಿ ಇನ್ಸ್ಟಾ 360 ಫ್ಲೈಟಿಂದ ಎತ್ಕೊಂಡು. ಆದರೆ ಅವನು ಅದನ್ನು ಏರ್ಪೋರ್ಟಲ್ಲೇ ಲಗೇಜ್ ಟ್ರಾಲಿಲಿ ಬಿಟ್ಬಿಟ್ಟು ಬಂದ್ಬಿಟ್ಟು ಅವನೇ. ಆಮೇಲೆ ಚಾರ್ಜ್ಗೆ ಹಾಕ್ಬೇಕಾದ್ರೆ ನೋಡ್ತೀವಿ ಇನ್ಸ್ಟಾ 360 ಇಲ್ಲ. ಏನಪ್ಪ ಮಾಡೋದು, ಇನ್ಸ್ಟಾ 360 ಹೋಯ್ತಲ್ಲ ಅಂದ್ಕೊಂಡು ತಲೆ ಕೆಡಿಸ್ಕೊಂಬಿಟ್ಟಿದ್ವಿ. ಆಮೇಲೆ ಯೋಚನೆ ಮಾಡಿದ್ವಿ, ಏನು ಮಾಡೋದಂತ ಗೊತ್ತಾಗಲಿಲ್ಲ. ಫಸ್ಟು ಮೋಪಾ ಏರ್ಪೋರ್ಟ್ಗೆ ಕಾಲ್ ಮಾಡಿದ್ವಿ. ಏರ್ಪೋರ್ಟ್ಗೆ ಕಾಲ್ ಮಾಡಿದ್ಮೇಲೆ ಅವರು ಲಾಸ್ಟ್ ಆ್ಯಂಡ್ ಫೌಂಡ್ಗೆ ಕಾಲ್ ಮಾಡಿ ಅಂದರು. ಲಾಸ್ಟ್ ಆ್ಯಂಡ್ ಫೌಂಡ್ಗೆ ಕಾಲ್ ಮಾಡಿದ್ವಿ, ಅವರು ಕಸ್ಟಮರ್ ಕೇರ್ ಕಾಲ್ ಮಾಡಿ ಅಂದರು, ಇಂಡಿಗೋ ಕಸ್ಟಮರ್ ಕೇರ್ಗೆ. ಆಮೇಲೆ ಇಂಡಿಗೋ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ವಿ. ಇಂಡಿಗೋ ಕಸ್ಟಮರ್ ಕೇರಿಂದ ಕಂಪ್ಲೇಂಟ್ ಕೊಟ್ವಿ, ಈ ಥರ ನಮ್ದು ಈ ಮಾಡಲು ಈ ಥರ ಇದೆ ಇನ್ಸ್ಟಾ 360 ಅಂದ್ಬಿಟ್ಟೆಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರು ಕಂಪ್ಲೇಂಟ್ ತೊಗೊಂಡ್ರು. ಅದನ್ನು ಲಾಸ್ಟ್ ಆ್ಯಂಡ್ ಫೌಂಡ್ಗೆ ಫಾರ್ವರ್ಡ್ ಮಾಡ್ತೀವಿ. 24 to 48 ಅವರ್ಸ್ ಟೈಮ್ ಕೊಡಿ, ಹುಡ್ಕೊಡ್ತೀವಿ, ಏರ್ಪೋರ್ಟಲ್ಲಿ ಬಿಟ್ಟಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳಿದ್ರು. ಸೊ ಆಯಿತು ಅಂದ್ಬಿಟ್ಟು ನಾವು ಅದೆಲ್ಲ ಮಾತಾಡಿದ್ನ ಫುಟೇಜ್ ಹಾಕ್ತೀನಿ ನೋಡಿ. ರಾತ್ರಿ ಎಲ್ಲ ಕಸ್ಟಮರ್ ಕೇರ್ ಜೊತೆ ಮಾತಾಡಿ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ, ಐ ಫಾರ್ ಇಂಗ್ಲೆಂಡ್ ಅಂತೆಲ್ಲ ಹೇಳ್ಬಿಟ್ಟಿದ್ದೀನಿ, ಅದೆಲ್ಲ ನಮ್ಮ ಹುಡುಗರು ಆಡ್ಕೊಂಡು ನಗ್ತಾವ್ರೆ. ಸೊ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಗೈಸ್. ಆಮೇಲೆ ಬೆಳಗಿನ ಜಾವ ನಿದ್ದೆ ಬಂದು ಇವಾಗ ಎದ್ದಿದ್ದೀವಿ. ದ ಕಲರ್ ವಾಸ್ ಬ್ಲ್ಯಾಕ್ ಕಲರ್ ಅಂಡ್ ದ ಮಾಡೆಲ್ ನಂಬರ್ ಇಸ್ ಇನ್ಸ್ಟಾ 360 1X3. ಓಕೆ, ಇಟ್ಸ್ ಇನ್ಸ್ಟಾ. ಐ ಫಾರ್ ಇಂಗ್ಲೆಂಡ್, ಐ ಫಾರ್ ಇಂಗ್ಲೆಂಡ್, ಯಾವ ಇವೆಲ್ಲ? ಎನ್ ಫಾರ್ ನೆದರ್ಲ್ಯಾಂಡ್, ಓಕೆ, ಎಸ್ ಫಾರ್ ಸ್ವಿಟ್ಜರ್ಲ್ಯಾಂಡ್. ಫುಲ್ ಕುಡಿದ್ಬಿಟ್ಟು ಹೆಂಗ್ ಮಾತಾಡ್ತೇನೆ. ಹಲೋ, ಇ ಫಾರ್ ಟೈಗರ್, ನೀರ್ ಹಾಕೊಂಡ್ ಹೆಂಗ್ ಕುಡಿದ್ಬಿಟ್ಟವನೆ. ಎ ಫಾರ್ ಆಲ್ಫಾ. ಇನ್ಸ್ಟಾ 360 1X3 ಮಾಡೆಲ್ ನಂಬರ್ X3. ನಿಮ್ಮ ಅಪ್ಪ ಅಮ್ಮ ನಿನ್ನ ಏನು ಅಂತ ಹುಟ್ಟಿಸ್ಬಿಟ್ರು? ನೀನ್ ಮುಹೂರ್ತ ನೋಡಬೇಕು, ನಿನ್ ಹುಟ್ಟಿಸಿದ ಮುಹೂರ್ತ. ಬ್ಲಾಕ್ ಕಲರ್ ಅಂಡ್ ವಿಚ್ ವಾಸ್ ಮೌಂಟೆಡ್ ಟು ಎ ಸೆಲ್ಫಿ ಸ್ಟಿಕ್ ಅಂಡ್ ಇಟ್ ಹ್ಯಾಸ್ ಎ 256 GB ಆಫ್ ಸ್ಯಾಮ್ಸಂಗ್ ಎಸ್ಡಿ ಕಾರ್ಡ್. ಸರ್, ಐರ್ಲ್ಯಾಂಡ್ ಅನ್ನ ಇಂಗ್ಲೆಂಡ್. ನನ್ನ ಮಗನೇ ನಿನ್ ಬಿಟ್ಬಿಟ್ಟು ಬಂದಿರೋದಕ್ಕೆ ಒಂದ್ ನಿಮಿಷ ನಾನ್ ಬಿಟ್ಟಿಲ್ಲ, ಅವನ್ ಬಿಟ್ರದಲ್ಲಿ ಅವನ್ಗೆಲ್ಲ ಡೀಟೇಲ್ಸ್ ಗೊತ್ತಿದೆ, ಅವನೇ ಬಿಟ್ರದು. ನೀನ್ ಬಿಟ್ಟೆ, ಅವನೇ ಬಿಟ್ರದು. ಇವಾಗ ಕಾಲ್ ಮಾಡಿದ್ವಿ ಮಧ್ಯಾಹ್ನ ಏರ್ಪೋರ್ಟ್ ಲಾಸ್ಟ್ ಆ್ಯಂಡ್ ಫೌಂಡ್ಗೆ. ಅಲ್ಲಿ ಅವರು ಸಿಕ್ಕಿದೆ ಅಂತ ಹೇಳಿದ್ರು. ಇವಾಗ ಏರ್ಪೋರ್ಟ್ಗೆ ಹೋಗಿ ಅದನ್ನು ಈಸ್ಕೊಂಬರ್ಬೇಕು. ಬನ್ನಿ, ನಮ್ಮ ಇನ್ಸ್ಟಾ 360 ಸಿಕ್ಕಿರೋದೇ ಖುಷಿ. ಇವತ್ತು ವ್ಲಾಗೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಬೇಜಾರಲ್ಲಿ ಹಂಗಾಗ್ಬಿಡ್ತಾ ಇದೆ. ಸೊ ಸಿಕ್ಕಿತ್ತಲ್ಲ, ಅದು ಒಂದು ಖುಷಿಯಾದಂಥ ಸಂಗತಿ. ಬನ್ನಿ, ಇನ್ಸ್ಟಾ 360 ಈಸ್ಕೊಂಬರೋಣ ಏರ್ಪೋರ್ಟ್ಗೆ ಹೋಗಿ. ಇವತ್ತು ಪ್ಲ್ಯಾನ್ ಏನಂತ ಅಂದರೆ, ಹೋಗಿ ಫಸ್ಟು ಇನ್ಸ್ಟಾ 360 ಈಸ್ಕೊಬಾರ್ದು. ಇನ್ಸ್ಟಾ 360 ಈಸ್ಕೊಬಂದ್ಮೇಲೆ ಎಲ್ಲಾದರೂ ಇಲ್ಲೇ ಸುತ್ತಾಡೋದು ಅನ್ನೋ ಪ್ಲ್ಯಾನ್ ಇದೆ. ಎಲೆಕ್ಷನ್ ಟೈಮ್ ಅಂತೆ, ನೋಡೋಣ ಬನ್ನಿ. ಇವಾಗ ಫಸ್ಟ್ ಹೋಗಿ ನಾನು ಶವರ್ ಮಾಡಬೇಕು, ಅದು ಪಾರ್ಟಬಲ್ ಶವರ್ ಮಾಡಬೇಕಂತ. ಗೈಸ್, ಇಲ್ಲಿ ಬಾತ್ರೂಮ್ ಗ್ಲಾಕೆ ಇಲ್ಲ, ಇಷ್ಟು ದೊಡ್ಡ ವಾಶ್ರೂಮ್ ಇಟ್ಕೊಂಡು ವಾಶ್ರೂಮ್ ಗ್ಲಾಕೆ ಇಲ್ಲ. ನಾನು ಬಾಟಬಲ್ ಇಲ್ಲಿ ತಿರುಗಿಸಿದ್ದೀನಿ, ಅವನು ಸ್ನಾನ ಮಾಡ್ತಾನೀರಪ್ಪ. ನೀನು ಸ್ನಾನ ಮಾಡ್ತಾವನೆ, ಅದಕ್ಕೂ ಲಾಕ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಹಿಂಗೆ ಮುಚ್ಕೊಂಡು ನೋಡಿ, ಎಷ್ಟು ದೊಡ್ಡ ರೂಮಿಗೆ ಬಂದರೂ ವಾಶ್ರೂಮ್ ಗ್ಲಾಕೆ ಇಲ್ಲ, ಅದೊಂದೇ ಡಿಸ್ಅಡ್ವಾಂಟೇಜು. ರೂಮಿಂದ ಆಚೆ ಬಂದ್ವಿ ಊಟ ಮಾಡೋಣ ಅಂತ, ತುಂಬ ಹೊಟ್ಟೆ ಹಸಿತಾ ಇತ್ತು. ಹಂಗೇನೆ ಊಟ ಮಾಡಿಕೊಂಡು ಕಾರ್ ಥರ ಕಾರ್ ಬರೋಕ್ಕೆ ಹೇಳಿದ್ದೀವಿ. ಆ್ಯಕ್ಚುಲಿ ರೆಂಟಲ್ ಕಾರು. ಸೊ ರೆಂಟಲ್ ಕಾರ್ ಬಂದಮೇಲೆ ಅಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಇನ್ಸ್ಟಾ 360 ಈಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ ಯಾವ ರೀತಿ ಟೈಮ್ ಕನ್ವೀನಿಯಂಟ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಫಸ್ಟ್ ಊಟ ಮಾಡಿಬಿಡೋಣ. ನಾಷ್ಟನೂ ಮಾಡಿಲ್ಲ, ಊಟನೂ ಮಾಡಿಲ್ಲ, ಆಲ್ರೆಡಿ 2 ಗಂಟೆ 2:30 ಆಗಿಬಿಟ್ಟೈತೆ, ಹೊಟ್ಟೆ ಹಸಿತೈತೆ. ಅದೇನಂದರೆ ನಮ್ಮ ಹುಡುಗ ಬೆಳಬೆಳಗ್ಗೆ 6 ಗಂಟೆಗೆ ಎದ್ದು ನಾಷ್ಟ ಮಾಡಿ, 7 ಗಂಟೆಗೆ ಎದ್ದು ನಾಷ್ಟ ಮಾಡಿ, ಕೆಲಸ ಮಾಡಿ, ಎಲ್ಲ ಮಾಡ್ಬಿಟ್ಟವನೆ ಗೈಸ್. ನಮ್ಮನ್ನ ಬಿಟ್ಟು ನಾವು ಮಲಗಿರ್ಬೇಕಾದ್ರೆ ಇವನೋಗಿ ನಾಷ್ಟ ಮಾಡ್ಕೊಂಡ್ಬಿಟ್ಟವನೆ. ಆಫೀಸ್ ಕೆಲಸ ಇವತ್ತು ಇವ್ನಿಗೆ ರಜಾನೆ ಕೊಟ್ಟಿಲ್ಲ ಯುಗಾದಿ ಹಬ್ಬದ ಸಹ, ಅದು ಮೇನ್ ಬೇಜಾರಾಗ್ಬಿಟ್ಟೈತೆ ಅವ್ನಿಗೆ. ಕಷ್ಟಪಟ್ಟು ಮಾಡಿದ್ದೀನಿ, ಹೊಸ ವರ್ಷ ಇದ್ರೂ ಕೆಲಸ ಮಾಡಿದ್ದೀನಿ, ಗೋವಾಗೆ ಬಂದ್ಬಿಟ್ಟು. ಸರಿ ಬಾ, ಇವಾಗ ಮೇನ್ ಬಿಲ್ಡಿಂಗಿಗೆ ಬಂದಿದ್ದೀವಿ ಗೈಸ್. ಮೇನ್ ಬಿಲ್ಡಿಂಗಿಂದ ಲಾಬಿಗೆ ಹೋಗಿ ಲಾಬಿಯಿಂದ ಆ ಕಡೆ ಹೋಗಬೇಕು. ಫುಲ್ ಥ್ರಿಲ್ಲಿಂಗ್ ಡೇ ಇವತ್ತು. ಹ್ಞೂ, ಏನೇನೋ ಇಟ್ಟವ್ರು ಗೈಸ್ ಇಲ್ಲಿ. ಫ್ರೆಶ್ ಕಟ್ ಫ್ರೂಟ್ಸು, ಐಸ್ ಕ್ರೀಮು, ಕೇಕ್ಸು, ಓ ಜಾಮೂನು, ಜಾಮೂನು ಏನೋ ಸಾಲಿ ಗೋಸ್ಟ್ ಅಂತೆ, ಚಿಕನ್ ಟಿಕ್ಕಾ ಮಸಾಲ.
ಓಕೆ ಫ್ರೆಂಡ್ಸ್, ಇವಾಗ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ತಾ ಇದೀವಿ. ಯಾಕಂದ್ರೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಇಲ್ಲಿ ಗಂಟ ಬಂದ್ಬಿಟ್ಟಿದೀವಿ. ಅದಕ್ಕೆ ಏನಾದ್ರು ಎಕ್ಸ್ಪ್ಲೋರ್ ಮಾಡ್ಬೇಕಲ್ಲ ಅನ್ಬಿಟ್ಟು ಹೋಟ್ಲಲ್ಲಿ ಇರೋ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದೀವಿ. ಸ್ವಿಮ್ಮಿಂಗ್ ಸೂಟ್ ಹಾಕೊಂಡು ಅವ್ರ ಹತ್ರ ರೋಬ್ ಇಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಪೂಲ್ ಮಾತ್ರ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ನೋಡ್ದಂಗೆ. ಸೊ ಅದಕ್ಕೋಸ್ಕರ ಈ ಪೂಲ್ನ ಟ್ರೈ ಮಾಡಬೇಕು. ಇಲ್ಲಿವರೆಗೂ ಬಂದು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿಲ್ಲ ಅಂದ್ರೆ ಹೆಂಗೆ ಅನ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಪ್ರೈವೇಟ್ ಇಂಡೋರ್ ಪೂಲು, ಗ್ರ್ಯಾಂಡ್ ಹಯಾತ್ ಅಲ್ಲಿ ಇರೋದು. ಸೊ ನೋಡಿ ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್, ಏನಂದ್ರೆ ಇವಾಗ ನಾವು ಅಂಡರ್ ವಾಟರ್ ಚಾಲೆಂಜ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ, ನಾನು ಅಕ್ಷಯಿ. ಸೊ ಈ ಚಾಲೆಂಜ್ ಏನಂತ ಹೇಳಿದ್ರೆ, ಯಾರು ನೀರು ಒಳಗಡೆ ಜಾಸ್ತಿ ಹೋಗ್ತಿರ್ತಾರೆ ಅವ್ರ ಕಡೆಯಿಂದ ಗೆದ್ದೆ ಅವ್ರಿಗೆ ಸೋತವರು ಡಿನ್ನರ್ ಕೊಡಿಸ್ಬೇಕು ರಾತ್ರಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೀ ಕಣ, ಕಲಾವಿದ ಕಣ, ನಮಸ್ಕಾರ ಕಣ, ನೀನು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಓಕೆ ಫ್ರೆಂಡ್ಸ್, ಇಂಡೋರ್ ಪೂಲ್ ಮುಗೀತು. ಇಂಡೋರ್ ಪೂಲ್ ಮುಗಿಸ್ಕೊಂಡ್ವಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ಇಲ್ಲಿ ಇನ್ನೂ ಒಂದೇನೋ ಇದೆಯಂತೆ. ಸೊ ನಮ್ಗೆ ಫೋನ್ ಮಾಡಿ ಹೇಳಿದ್ರು, ಜಕೂಸಿ ಇದೆ ನೋಡಿ, ನಿಮ್ಗೆ ಆಕ್ಸೆಸ್ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು, ನೀವು ಕೊಡೋದೆಚ್ಚ ನಾವು ಬಿಡೋದೆಚ್ಚ ಅಂದ್ಬಿಟ್ಟು ಇವಾಗ ಜಕೂಸಿ ಹತ್ರ ಬಂದ್ವಿ. ಓ ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ. ಮೈ ಗಾಡ್, ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಅಕ್ಷಯ್ ಎಲ್ಲೂ ಆನೇ ಮಾಡಿಲ್ಲ ಬಾಯ್, ಆನ್ ಕರು ಬಾಯ್. ಓ ಗಾಯ್ಸ್ ಆನ್ ಮಾಡಿದ್ರು ನೋಡಿ, ಜಕೂಸಿ ಆನ್ ಆಯ್ತು. ಸಕ್ಕದಾಗಿದೆ ಗಾಯ್ಸ್ ಇದು ನೋಡಿ. ಇಲ್ಲೇ ಇರ್ಬೋದು ಗುರು, ಸಕ್ಕದಾಗೈತೆ ಗೈಸ್, ಸಕ್ಕದಾಗೈತೆ. ಆಫ್ ಮಾಡ್ಸು ಗೈಸ್. ಜಕೂಸಿ ಆಯ್ತು, ಜಕೂಸಿ ಆದ್ಮೇಲೆ ಇವಾಗ ಇನ್ನೊಂದೇನಂತ ಹೇಳಿದ್ರೆ, ಇಲ್ಲಿ ಸೋನಾ ಇದೆಯಂತೆ. ಸೋನಾ ಯಾವತ್ತೂ ನಾನು ಟ್ರೈ ಮಾಡಿಲ್ಲ, ಸ್ಟೀಮ್ ಟ್ರೈ ಮಾಡಿದ್ದೀನಿ. ಸೋನಾ ಫಸ್ಟ್ ಟೈಮು. ಸೊ ಬನ್ನಿ, ಸೋನಾ ಯಾವ ರೀತಿ ಇದೆ ಅಂತ ಟ್ರೈ ಮಾಡೋಣ. ಹೆಂಗಿದೆಯೋ ಸೋನಾ, ಅದು ಇದು ಸೋನಾ, ಇದು ಸ್ಟೀಮು. ಬನ್ನಿ ಹೋಗೋಣ. ಫಸ್ಟ್ ಸ್ಟೀಮ್ ರೂಮ್ ತೋರಿಸ್ತೀನಿ ನೋಡಿ. ಓ ಏನೋ ಕಾಣ್ತಾನೆ ಇಲ್ಲ, ಫುಲ್ ಸ್ಟೀಮ್ ಇದೆ ಗುರು, ಫುಲ್ ಹೊಗೆ ಗೈಸ್ ಇದು. ಬನ್ನಿ ಸೋನಾ ಹೋಗೋಣ. ಓ ಸೋನಾ ಅಂದರೆ ಇದು. ಓ ಸಿಕ್ಕಾಪಟ್ಟೆ ಹೀಟ್ ಐತೆ ಗೈಸ್ ಇದು. ಇದ್ರಲ್ಲಿ ಬೆಂಕಿ ಹಾಕಿರ್ತಾರೆ, ಅದ್ರಲ್ಲಿ ಕಲ್ಲಿರುತ್ತೆ, ಆ ಕಲ್ಲಿಂದ ಬಿಸಿ ಇದು ಬರುತ್ತೆ. ಆ ಸ್ಟೀಮೇ ಬೇರೆ, ಸೋನಾನೇ ಬೇರೆ. ಸೊ ಇಲ್ಲಿ ನೋಡಿ ಥರ್ಮೋಮೀಟ್ರ್ ಇದೆ, ಇಲ್ಲಿ 90 degrees ಇದೆ ಅಂತೆ. 90 degrees ಸೆಲ್ಸಿಯಸ್ಸಲ್ಲಿ ಇದೆ ಗುರು ಇದು. ಯಪ್ಪ ದೇವ್ರೇ, ಇದು ಟೈಮ್ ನೋಡಿ, ಬೇಕು ಅಂದರೆ ಸ್ಪಿನ್ ಮಾಡ್ಕೊಳ್ಳೋದು 5-10 minutes ಅಂತ ಗಡಿಯಾರ. ಓ ಸಕ್ಕದಾಗೈತೆ ಗುರು, ಇದೇ ಸುಡ್ತಾ ಇತ್ತು ಕಣೋ, ಸಿಕ್ಕಾಪಟ್ಟೆ ಸುಡ್ತಾ ಇದ್ದು ಗೈಸ್ ಇದು. ಯಪ್ಪ ಕೆಂಡ ಕೆಂಡದಲ್ಲಿ ಇದಂಗೆ ಆಯ್ತೈತೆ ನೋಡಿ. ಓಕೆ ಫ್ರೆಂಡ್ಸ್, ಫೈನಲಿ ಜಕೂಸಿ ಆಯಿತು, ಸ್ಪಾ ಆಯಿತು, ಸೋನಾ ಆಯಿತು, ಶವರ್ ಕೂಡ ಆಯಿತು, ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮ ರೂಮ್ ಕಡೆ. ಆದರೆ ಇಲ್ಲಿ ಡ್ರೆಸ್ಸಿಂಗ್ ರೂಮು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲ ಡ್ರೆಸ್ಸಿಂಗ್ ರೂಮ್ಗೂ ನಂಬರ್ ಲಾಕ್ಸ್ ಇದೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ಅಲ್ಲಿ ವಾಶ್ರೂಮ್ಸು, ರೆಸ್ಟ್ರೂಮ್ಸು, ಇಲ್ಲಿ ಮಿರರು, ಚೀಜಿ ಇಲ್ಲಿ ಮಿರರು ನೋಡಿ.
ಗೈಸ್ ಇವನೋ ರೂಮ್ ಸ್ಲಿಪ್ಪರ್ಸ್ ಹಾಕೋ ಬಂದಿದ್ದ, ಅದು ಒದ್ದೆ ಆಗೋಗಿತ್ತಲ್ಲ, ಅದಕ್ಕೆ ಇಲ್ಲಿ ಸ್ಲಿಪ್ಪರ್ಸ್ ಕೇಳಿದ್ರೆ ಯಾವುದೋ ಸ್ವಾಮೀಜಿ ಚಪ್ಪಲಿ ಕೊಟ್ಟರು ನೋಡಿ. ಚಪ್ಪರ್ ಕಣ್ಣ ಕಾಣ್ತೀಯ? ಇವಾಗ ಹಾಕೋ, ನಾಳೆ ಹಾಕೋ. ಬೇಡ 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 ಬೇಡ, ಆಶೀರ್ವಾದ ಏನ್ ಬೇಡ. ಅವ್ನ ಅಂಡರ್ವೇರ್ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಅವ್ರ ಆಶೀರ್ವಾದನೇ ನಿನ್ ಮೇಲಿರ್ಲಿ. ಗೈಸ್ ಇವಾಗ ನಾವು ಅಷ್ಟೇ, ಅದೇ ತರ ನನಗೆ ಚಪ್ಪಲಿ ಇಷ್ಟ ಆಗೋಯ್ತು. ಅದಕ್ಕೆ ಗೊತ್ತಲ್ಲ, ನಾವು ಮಿಡಲ್ ಕ್ಲಾಸ್ ಜನಗಳು, ಮನೆಗೆ ಎರಡು ಎತ್ಕೊಂಡು ಹೋಗೋಣ, ಎರಡು ಜೊತೆ ಇರಲಿ ಅಂದ್ಬಿಟ್ಟು ಕೇಳಿದೀವಿ. ಕೊಡ್ತೀನಿ ಅಂತ ಹೇಳೋರು ತಗೊಂಬರಕ್ಕೆ ಹೋಗ್ಬಾರೆ, ತಗೊಂಬರ್ರಿ, ಎರಡನ್ನ ಕವರ್ಗೆ ಹಾಕೊಂಡು ಅಂಟಬಿಡೋಣ. ಅಲ್ಲಲ್ಲಲ್ಲಲ್ಲಲ್ಲ ನೋಡಿ ಗೈಸ್, ಚಪ್ಪಲಿ ಯಾವ ಥರ ಬಂದಿದೆ. ಸ್ವಾಮೀಜಿ ಚಪ್ಪಲಿ ಇಸ್ಕೊಂಡಿದ್ದೀವಿ, ಇಸ್ಕೊಳ್ಳೋ ಬ್ಯಾಗ್ ಹಾಕೊಂಡೋಗೋಣ. ನೋಡಿ ಚಪ್ಪಲಿ ಬ್ಯಾಗ್ ಹಾಕ್ಕೊಂಡು ಇವಾಗ ಹೋಗೋದೇನೆ, ಬನ್ನಿ ಹೋಗೋಣ. ಓಕೆ ಫ್ರೆಂಡ್ಸ್, ಎಲ್ಲ ಇಸ್ಕೊಂಡ್ವಿ, ವಾಪಸ್ ಹೋಗೋ ಟೈಮು. ನೋಡಿ ಯಾವ ರೀತಿ ಇದೆ ಅಂದರೆ ಪ್ರಾಪರ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಸ್ ಇದು ಶಮಾನ ಸ್ಪಾ ಅಂತ. ಓಕೆ, ಈ ಶಮಾನ ಸ್ಪಾ ಗೋವಾದ ಬೆಸ್ಟ್ ಸ್ಪಾ ಅಂದರೆ ಶಮಾನ ಸ್ಪಾ ಅಂತೆ. ಬನ್ನಿ ನೋಡೋಣ, ನಮಗಂತೂ ಇವಾಗ ಟೈಮ್ ಆಗ್ಬಿಡುತ್ತೆ, ಇಲ್ಲಿಂದ ಹೋಗಬೇಕು. ಇನ್ನೊಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡೋಣ. ನಮ್ಮ ಹುಡುಗರಲ್ಲಿ ಹೋಗ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಇಲ್ಲಿಂದ ರೆಡಿಯಾಗಿ ವಾಪಸ್ಸು ಏರ್ಪೋರ್ಟ್ ಕಡೆ ಹೋಗಿ ಇನ್ಸ್ಟಾ 360 ಇಸ್ಕೋಬೇಕು ಅಂತ ಹೇಳಿದ್ನಲ್ಲ, ಅದನ್ನ ಇಸ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಇನ್ಸ್ಟಾ 360 ಇಸ್ಕೊಂಬರೋಣ ಆದಷ್ಟು ಬೇಗ. ಫ್ರೆಂಡ್ಸ್ ಬನ್ನಿ, ಲಾಸ್ಟ್ ಟೈಮ್ ಏರ್ಪೋರ್ಟ್ಗೆ ಬಂದಿದ್ದೀವಿ, ಏರ್ಪೋರ್ಟಲ್ಲಿ ಲಾಸ್ಟ್ ಟೈಮ್ ಫೌಂಡ್ ಇದೆಯಂತೆ. ಬನ್ನಿ ಎಲ್ಲಿದೆ ನೋಡೋಣ, ಲಾಸ್ಟ್ ಟೈಮ್ ಫೌಂಡ್ ಕೌಂಟ್ರಿಗೆ ಹೋಗಿ ಹುಡ್ಕೊಂಡು ಹೋಗಿ ಅಲ್ಲಿ ನಾವು ಶೂಟ್ ಮಾಡಬೇಕಾಗುತ್ತೆ. ಲಾಸ್ಟ್ ಆ್ಯಂಡ್ ಫೌಂಡ್ ಜಾಗ, ನೀವು ಏರ್ಪೋರ್ಟಲ್ಲಿ ನೋಡಿದ್ರೆ ಈ ಥರ ಇರುತ್ತೆ, ಲಾಸ್ಟ್ ಆ್ಯಂಡ್ ಫೌಂಡ್ ಅಂತ, ಮನೋಹರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದು ಗೋವಾದಲ್ಲಿ. ಸೊ ಈ ಜಾಗದಲ್ಲಿ ನೀವು ಇಲ್ಲಿ ಕೌಂಟ್ರಲ್ಲಿ ಬಂದು ಕಾಯಬೇಕು. ಆ್ಯಕ್ಚುಲಿ ಇದು ಕೌಂಟ್ರಲ್ಲಿ ಯಾರೂ ಇಲ್ಲ, ಟೈಮಿಂಗ್ಸ್ ಇರುತ್ತೆ ಇದಕ್ಕೆ ನೋಡಿ, 9:30 to 5:30. ಇವಾಗ ಆಲ್ರೆಡಿ ಟೈಮು 7:00, ಅದಕ್ಕೋಸ್ಕರ ಯಾರೂ ಇಲ್ಲ. ಸೊ ಇರೋ ಟೈಮಿಂಗ್ಸಲ್ಲಿ ಇರ್ತಾರೆ. ನಾನು ಅವ್ರಿಗೆ ಹೇಳಿದ್ದೆ ಸ್ವಲ್ಪ ಲೇಟ್ ಆಗುತ್ತೆ ಬರೋದು ಅಂತ, ಅವರು ತೊಂದರೆ ಇಲ್ಲ ಅಂತ ಹೇಳಿದರು. ಇವಾಗ ಫೋನ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಇಲ್ಲಿ ಬಂದ ಮೇಲೆ ಇಲ್ಲಿ ಐಟಮ್ಗಳಿರುತ್ತೆ ನೋಡಿ, ಎಷ್ಟೊಂದು ಐಟಮ್ ಕಳೆದೋಗಿರೋ ಐಟಮ್ಗಳೆಲ್ಲ ಇಟ್ಟಿದ್ದಾರೆ. ಸೊ ಈ ಥರ ಐಟಮಲ್ಲಿ ನಮ್ಮದು ಡಾಕ್ಯುಮೆಂಟ್ಸ್ಗಳು ಇಸ್ಕೊಂಡು ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಆಮೇಲೆ ನಮಗೆ ನಮ್ಮ ಐಟಮ್ ವಾಪಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಪ್ರೊಸೀಜರ್ ಯಾವ್ಯಾವ ಥರ ಇರುತ್ತೆ ಅಂತ, ಬನ್ನಿ ನೋಡೋಣ. ಸ್ಟಾಫ್ ಬಂದು ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಚೆಕ್ ಮಾಡಿ ತೋರಿಸ್ತಾರೆ. ಗೈಸ್ ಫೈನಲಾಗಿ ಸಿಕ್ತು ಗೈಸ್, ನೋಡಿ ತೆಗಿತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಇನ್ಸ್ಟಾ 360 ಸಿಕ್ಕಿದೆ. ಸೊ ಸಿಕ್ಕಿದ ಮೇಲೆ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅವ್ರಿಗೆ ನಮ್ಮ ಡಾಕ್ಯುಮೆಂಟ್ಸು ಅಂದರೆ ಯಾವ ಥರ ಅಂದರೆ ಒಂದು ಐ ಡಿ ಕಾರ್ಡು ಮತ್ತು ಒಂದು ನಮ್ಮ ಬೋರ್ಡಿಂಗ್ ಪಾಸು ಎರಡೂ ಅವ್ರಿಗೆ ಕೊಡಬೇಕು. ಆ ಕೊಟ್ಟ ಮೇಲೆ ನಮಗೆ ಐಟಮ್ ಕೊಡ್ತಾರಂತೆ. ಇವಾಗ ನೋಡಿ ಅಪ್ಲಿಕೇಶನ್ ಫಾರ್ಮ್ ಈ ಥರ ಇದೆ. ಸೊ ಅಪ್ಲಿಕೇಶನ್ ಫಾರ್ಮ್ ಬಂದು ಅಪ್ಲಿಕೇಶನ್ ಫಾರ್ ಕ್ಲೇಮಿಂಗ್ ಲಾಸ್ಟ್ ಆ್ಯಂಡ್ ಫೌಂಡ್ ಐಟಮ್ಸು, ನೇಮು, ಅಡ್ರೆಸ್ಸು, ಡೀಟೇಲ್ಸು, ಏನು ಅಂತ, ಅಥರೈಸೇಷನ್ ಫ್ರಮ್ ಏರ್ಲೈನು, ಏನೇನೋ ಎಷ್ಟು ಪ್ರೊಸೀಜರ್ ಇದೆ ಅಂದರೆ ಗೈಸ್ ಇವೆಲ್ಲ ಅಪ್ಪ ದೇವರೇ. ಒಂದು ಹೇಳ್ತೀನಿ ಕೇಳಿ, ನಿಮ್ಮ ವಸ್ತುಗೆ ನೀವೇ ಜವಾಬ್ದಾರರು ಅನ್ನೋದಕ್ಕೆ ಇದೇ ಕಾರಣ. ನೀಟಾಗಿ ಫಸ್ಟು ಏನು ಸಿಗುತ್ತೆ ಅದನ್ನ ತೊಗೊಂಬಂದ್ರೆ ಚೆನ್ನಾಗೇ ಇರುತ್ತೆ. ಹಿಂಗೆ ಮಾಡ್ಕೊಂಡ್ರೆ ನಮ್ಮ ಥರ ಇದೇ ಗಟ್ಟಿ. ಆಮೇಲೆ ಫಿಲ್ ಆಯಿತು, ಅವ್ರಿಗೆ ನಮ್ಮ ಡಾಕ್ಯುಮೆಂಟ್ಸು ಮತ್ತು ನಮ್ಮ ಬೋರ್ಡಿಂಗ್ ಪಾಸ್ನ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ. ಇವಾಗೆಲ್ಲೂ ಜೆರಾಕ್ಸ್ ಮಾಡ್ಸೋ ಟೈಮ್ ಇಲ್ಲ ಅಂತೇಳಿ. ಸೊ ಇವಾಗ ಅದನ್ನ ಅವ್ರು ಕೊಡ್ತಾ ಇದ್ದೀನಿ. ಇಲ್ಲೇ ಬಾಯ್, ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು ಸೋ ಮಚ್ ಬಾಯ್. ನನ್ನ ಇನ್ಸ್ಟಾ 360 ಕೊನೆಗೂ ಸಿಕ್ತು ಫ್ರೆಂಡ್ಸ್. ನೋಡಿ ಈ ನನ್ನ ಮಗನೇ ಬಿಟ್ಬಿಟ್ಟು ಬಂದಿದ್ದು, ಬಿಟ್ಬಿಟ್ಟು ಬಂದ್ಬಿಟ್ಟು ಸದ್ಯ ಅಟ್ಲೀಸ್ಟ್ ಗ್ಯಾಪ್ ನಿಸ್ಕೊಂಡ ಅವನು. ಮುಚ್ಕೊಂಡಿದ್ರೆ ಸರಿ, ಬಿಟ್ಬಿಟ್ಟು ಕೊಟ್ಟೆ ಗೈಸ್ ಇವನ್ ಕೈಗೆ ಫ್ಲೈಟ್ ಇಂದ ಕೊಟ್ಟೆ. ಹೋಗ್ಬಿಟ್ಟು ಟ್ರಾಲಿಲಿ, ಇಲ್ಲಿ ನೋಡಿ ಈ ತರ ಟ್ರಾಲಿಲಿ ಮೇಲೆ ಹಿಂಗೆ ಮಡಗ್ಬಿಟ್ನಂತೆ, ಮೇಲೆ ಮಡಗ್ಬಿಟ್ಟು ಅಲ್ಲಿ ಲಗೇಜ್ ಹಾಕೊಂಡು ಎತ್ಕೊಂಡ್ ಬಂದ್ಬಿಟ್ನಂತೆ. ಸಾರಿ ಸಾರಿ ಮೇರೆ ಅವ್ರು ತೊಳ್ಕೊಂಡ್ಬಿಟ್ರು ಗೈಸ್ ಇವರು. ನೋ ಅಮ್ಮ ಎದ್ಕೊಂಡೇ ಬಿಟ್ಲು ಕೂಡ ಆಂಟಿ. ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು
ಓಕೆ ಫ್ರೆಂಡ್ಸ್, ನಿಮ್ದು ಯಾವುದಾದ್ರು ವಸ್ತುಗಳೇನಾದರೂ ಏರ್ಪೋರ್ಟಲ್ಲಿ ಕಳ್ಕೊಂಡ್ರೆ, ಏರ್ಪೋರ್ಟ್ ಒಳಗಡೆ ಆಗಿರಬೇಕು, ಹೊರಗಡೆ ಅಲ್ಲ, ಏರ್ಪೋರ್ಟ್ ಒಳಗಡೆ ಅಥವಾ ಫ್ಲೈಟಲ್ಲಿ ಏನಾದರೂ ಕಳ್ಕೊಂಡ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಸಿಂಪಲ್ ಕೆಲಸ. ನೀವು ಯಾವ ಏರ್ಲೈನಲ್ಲಿ ಟ್ರಾವೆಲ್ ಮಾಡಿರ್ತೀರಾ ಆ ಏರ್ಲೈನ್ ಕಸ್ಟಮರ್ಗೆ ಕಾಲ್ ಮಾಡಿ, ಕಾಲ್ ಮಾಡಿ ನಂದು ಈ ಥರ ಹಾಳಾಗಿದೆ, ನಂದು ಈ ಥರ ವಸ್ತು ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಡಬೇಕು. ನಿಮ್ಮ ಪಿ ಎನ್ ಆರ್ ನಂಬರು, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸಿ ನೀವು ಕಂಪ್ಲೇಂಟ್ ಕೊಡಬೇಕು. ಸೊ ಅದಾದಮೇಲೆ ಇನ್ನೂ ಒಂದು ಕೆಲಸ ನೀವು ಪ್ರಯಾರಿಟೈಸ್ ಆಗಿ ಏನು ಮಾಡಬೇಕು ಅಂದರೆ, ಇದು ಅವ್ರು ಹೇಳಲ್ಲ, ಇದು ನಾನು ಹೇಳ್ತಾ ಇರೋದು ಏನಂದರೆ, ಲಾಸ್ಟ್ ಆ್ಯಂಡ್ ಫೌಂಡ್ನ ನಂಬರ್ನ ನೀವೇ ಗೂಗಲಲ್ಲಿ ಹುಡುಕಿ, ಇಲ್ಲ ಏರ್ಪೋರ್ಟಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಯಾವ್ದಾದ್ರು ಇವಾಗ ಯಾವ ಏರ್ಪೋರ್ಟ್, ಎಕ್ಸಾಂಪಲ್ ಗೋವಾ ಏರ್ಪೋರ್ಟ್ ಅಂದ್ಕೊಳ್ಳಿ, ಗೋವಾ ಏರ್ಪೋರ್ಟ್ ನಿಮ್ಮ ನಂಬರ್ ನಿಮ್ಗೆ ಸಿಕ್ಕೇ ಸಿಗುತ್ತೆ, ಅಲ್ಲಿ ಫೋನ್ ಮಾಡಿ ಲಾಸ್ಟ್ ಆ್ಯಂಡ್ ಫೌಂಡ್ ನಂಬರ್ ಅವ್ರು ಕೊಡಿ ಅಂತ ಕೇಳಿದ್ರೆ ಅವ್ರ ನಂಬರ್ ಕೊಡ್ತಾರೆ. ಸೊ ಅವ್ರ ನಂಬರ್ಗೆ ಫೋನ್ ಮಾಡಿ ನಂದು ಈ ಥರ ಒಂದು ಐಟಮ್ ಕಳೆದೋಗಿದೆ ಅಂತ ಅವ್ರ ಹತ್ರನೂ ಒಂದು ಕಂಪ್ಲೇಂಟ್ ಕೊಡಬೇಕು. ಸೊ ವಿತಿನ್ 24 hours ಸಿಕ್ಕಿದ ತಕ್ಷಣ ನಿಮಗೆ ಅವರು ಹೇಳ್ತಾರೆ, ಅವರೇ ಅವರೇ ಅಂತೂ ಫೋನ್ ಮಾಡಲ್ಲ, ನೀವಾಗ ನೀವೇ ಒಂದು ಸರಿ ಫೋನ್ ಮಾಡಿ ಫಾಲೋ ಅಪ್ ಮಾಡಬೇಕು ನಮ್ದು ಈ ಥರ ಐಟಮ್ ಸಿಕ್ಕಿದ್ಯಾ ಏನು ಕತೆ ಅಂತ. ಸೊ ಅವಾಗ ಅವ್ರು ಸಿಕ್ಕಿದ್ರೆ ಹ್ಞೂ ಅಂತ ಹೇಳ್ತಾರೆ. ಸೊ ಅವಾಗ ನಾವೇನು ಮಾಡಬೇಕು, ಅವ್ರ ಹತ್ರ ವಾಪಸ್ ಬಂದು ನಮ್ಮ ಡಾಕ್ಯುಮೆಂಟ್ಸ್ ಇವಾಗ ಏನೇನು ಸಬ್ಮಿಟ್ ಮಾಡಿದ್ವಿಲ್ಲ ಆ ಥರ ಸಬ್ಮಿಟ್ ಮಾಡಿ ನಮ್ಮ ಐಟಮ್ನ ವಾಪಸ್ ಇಸ್ಕೊಂಡು ಹೋಗಬೇಕು. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರಾಗಿರಿ. ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿ ಈತನದಿಂದ ನೀವು ಐಟಮ್ ಬಿಟ್ಟರೆ ಆಮೇಲೆ ಸಿಗ್ದೇನು ಇರ್ಬೋದು, ನಮ್ಮ ದೃಷ್ಟಿಗೆ ನಂಗೆ ಸಿಕ್ಕೈತೆ. ಸೊ ವ್ಲಾಗ್ ಇಷ್ಟ ಆಯಿತು ಅಂದರೆ ನಿಮಗೆ ಗೊತ್ತಿರ್ಬೋದು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಸೊ ದಿಸ್ ಇಸ್ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಲವ್ ಯು ಆಲ್.